ನಿಜದ ಹಾದಿಯೇ ಕಾರಣವಾಗಿದೆ. ಅಧಿಕಾರದ ಮದ, ಅರ್ಥ ಮದ, ಕಾಲ ಮದ ಮನುಷ್ಯ ಜಾತಿಯನ್ನೇ ರಸತಾಳಕ್ಕೆ ತುಳಿಯುತ್ತದೆ. ಹೊಲೆಯ ಹಾರುವರೆಂಬ ಭೇದವು ಮನುಷ್ಯರನ್ನು ಪಶುಗಳನ್ನಾಗಿ ಮಾಡಿಬಿಟ್ಟಿದೆ. ಈ ಸಮಯದಲ್ಲಿ ಕನ್ನಡ ಕುಲದೀಪಕರಾದ ಬಸವಣ್ಣನವರು ಕೊಲೆಯರಾದ ನಮ್ಮನ್ನು ಎತ್ತಿ ಹಿಡಿದಿರುವರೆಂದು ಇದೊಂದು ಅವರ ಅಪೂರ್ವವಾದ ಅವತಾರ ಕೃತ್ಯವೆಂದೇ ಹೇಳಬೇಕು. ಬಸವೇಶ, ಬಸವಣ್ಣ, ನೀನು ಮಾಡುವಲ್ಲ ಅವತಾರವೇ ನಿಜ. ಹೌದು, ಆ ನಂದೇಶ್ವರನ ಅವತಾರವೇ ನಿಜ. ಶರಣು ಶಿವಶರಣ ಹರಳೆಯನವರ ಶರಣು ಶರಣ. ಈ ಪಾಪಿ ಅಪರಾಧವನ್ನು ಕ್ಷಮಿಸಿ ಕಾಪಾಡಬೇಕೆಂದು ನಿಮ್ಮ ಪಾದಗಳ ಮೇಲೆ ಬಿದ್ದು ಚಿತ್ರ ತಾವು ಇತ್ತ ಕಡೆ ಬಂದ ಕಾರಣವೇನು? ಅಲ್ಲದೆ ನೀವು ಈ ಕುಲಹೀನನ ಕಾಲಿಗೆ ಬೀಳುವುದೇ? ಅಲ್ಲದೆ ತಲೆಯ ಮೇಲೆ ಜೋಡುಗಳೇಕೆ? ಇದೇನು ಪಶ್ಚಾತ್ತಾಪದ ಪರಿವರ್ತನೆಯೋ ಅಥವಾ ಸಂಗಮನಾಥನ ಪ್ರೇರಣೆಯೋ? ಮಹಾತ್ಮರೆ, ನಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಬೇಡಲು ಬಂದಿರುವೆ. ನನ್ನನ್ನು ಕ್ಷಮಿಸಿ. ಮಂತ್ರಿಗಳೇ, ಐಶ್ವರ್ಯದಲ್ಲಿ ಅಂಧರಾಗಲು ಬಯಸಿದರೆ ಕೇಳು ತಪ್ಪಿದ್ದಲ್ಲ. ಇರಲಿ, ತಾವು ಇಲ್ಲಿಗೆ ಬರಲು ಕಾರಣವೇನು ಹೇಳಿ. ಮಹಾನುಭಾವ, ಸಂಗಮನಾಥನಿಗೆ ಸಲ್ಲಿದ ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಿ ಮೈ ಉರಿದು ಸಾಯುತ್ತಿದ್ದನು. ಹರಿಯುವ ನೀರನ್ನು ಮೆಂದಿ ಬದುಕಿ ಬಂದಿದ್ದೀನಿ ನನ್ನಯ್ಯ, ಬದುಕಿ ಬಂದಿದ್ದೀನಿ. ನನ್ನ ಮಗಳನ್ನು ನಾನು ಬಾಡು ಪಾಪದಿಂದ ಬದುಕಿ ಬಂದಿದ್ದೀನಿ ನನ್ನಯ್ಯ, ಬದುಕಿ ಬಂದಿದ್ದೀನಿ. ನನ್ನನ್ನು ಕ್ಷಮಿಸಿ ಕಾಪಾಡಬೇಕೆಂದು ನಿಮ್ಮ ಪಾದಗಳ ಮೇಲೆ ಬಿಟ್ಟು ಬೇಡಿಕೊಳ್ಳಿ. ಮಹಾನುಭಾವರೇ, ನನ್ನ ಮಗಳನ್ನು ನಿಮ್ಮ ಮಗನಿಗೆ ತೆಗೆದುಕೊಂಡು ಮದುವೆ ಮಾಡುತ್ತನ್ನು ಸರಿ ಕಾಪಾಡಬೇಕು. ಶರಣರೇ, ಮಹಾನುಭಾವ
ಸಂಗಮನಾಥನ ಹೆಸರಿನ ಈ ಪವಿತ್ರವಾದ ಪಾದರಕ್ಷೆಗಳನ್ನು ಸಾಯುತ್ತಿದ್ದ ನಾನು ನನ್ನನ್ನು ಬದುಕಿಸಬೇಕು. ಏನು ಮಧುವರ್ಸರಿ, ಏನು ಹೇಳುತ್ತಿರುವಿರಿ? ಮ್ಯಾಲಿನ ಜಾತಿಯ ಬ್ರಾಹ್ಮಣರು ನೀವು, ಕೆಳಗಿನ ಜಾತಿಯ ಹೊಲಿಯರು ನಾವು. ಹೊಲಿಯ ಹಾರುವರಲ್ಲಿ ದೇಹ ಸಂಬಂಧವೇ. ಏನು ಹೇಳುತ್ತಿರುವಿರಿ ಮಧುವರ್ಸರಿ, ಏನು ಹೇಳುತ್ತೀರಿ? ಶರಣರೇ, ಕಲ್ಯಾಣವೇ ಹಾಳಾಗಲಿ, ನನ್ನ ದೇಹ ಛಿದ್ರ ಛಿದ್ರವಾಗಲಿ, ನಾನೊಂದು ಸದ್ಬತ್ತದಿಂದ ಕಾಲು ಕೆಳಲಾರೆ, ನಿಮ್ಮ ಪಾದವನ್ನು ಬಿಡಲಾರೆ. ಧರ್ಮ ಬೇಕು ಮಧುವರ್ಸರಿ. ನಮ್ಮ ಮನಸ್ಸಿಗೆ ಬಂದಂತ ಕುಣಿಯಲು ಇದು ಅಷ್ಟು ಸುಲಭವಾದ ವಿಷಯವಲ್ಲ. ಕರ್ಮ ಜಂಜಾಡವಾದ ಈ ಜಗತ್ತಿನಲ್ಲಿ ನೀವು ಕುಲಿಗೆಟ್ಟವರೆಂದು ಜನರು ನಿಮ್ಮನ್ನು ಎಲ್ಲರೂ ನಿಮಗೆ ಒಲಿಯರೆನ್ನುವರು. ಆಮೇಲೆ ನೀವು ಭಯಂಕರವಾದ ಸಂಕಟದಲ್ಲಿ ಬೀಳುವಿರಿ. ಆಮೇಲೆ ಕಲ್ಯಾಣದಲ್ಲಿ ಕ್ರಾಂತಿ ಹೇಳುವರು. ಸಂಗಮನಾಥನ ಮೇಲೆ ಹಾನಿ ಮಾಡಿ ಹೇಳುತ್ತೀನಿ. ನನ್ನ ಮಗಳನ್ನು ನಿಮ್ಮ ಮಗನಿಗೆ ಕೊಟ್ಟು ನಾನು ಮಾಡಿದ ಪಾಪದಿಂದ ಕಡಿಗಾಗುತ್ತೇನೆ. ನನ್ನ ಮಗಳನ್ನು ಸ್ವೀಕರಿಸಿ ನನ್ನ ಮೇಲೆ ಕೃಪೆ ಕಾಪಾಡಬೇಕೆಂದು ನಿಮ್ಮ ಪಾದಗಳಲ್ಲಿ. ಆಗಲಿ, ನಿಮ್ಮ ಇಚ್ಛೆಯಂತೆ ಆಗಲಿ. ನಾನು ಸಂಗಮನಾಥನ ಇಚ್ಛೆಯಂತೆ ಈ ವಿಷಯವನ್ನು ನಾನು ಮಹಾತ್ಮರಾದ ಬಸವಣ್ಣನವರ ಹಾಗೂ ಎಲ್ಲ ಶರಣರ ಒಪ್ಪಿಗೆಯನ್ನು ಪಡೆದು ಈ ಕಾರ್ಯವನ್ನು ನಡೆಸಿಕೊಡುತ್ತೇನೆ. ಮಗನಿಗೆ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ನನಗೆ ವಚನವನ್ನು ಕೊಡಬೇಕು. ಆಗಲಿ ಮಧುವರ್ಸರಿ, ನಿಮ್ಮ ಮಗಳನ್ನು ನನ್ನ ಮಗನಿಗೆ ತೆಗೆದುಕೊಳ್ಳುತ್ತೇನೆ, ತೆಗೆದುಕೊಳ್ಳುವ ವಚನ. ಸದಾಶಿವ ಸಂಬ ಸದಾಶಿವ
ಬೇಸರ ಆಗುವುದಮ್ಮ. ನಾಲ್ಕು ತಾಸು ರಾತ್ರಿ ಆದರೆ
ಬಿಡಬಾರದೆ ಒಬ್ಬರ ಮೇಲೆ ಒಬ್ಬರದು ಬರುವುದು ಉಣ್ಣುವುದು ಹೋಗುವುದು ಅಣ್ಣವರ ದಾಸವಿಟ್ಟಿದೆ ತಪ್ಪಾಗಿದೆ. ಹಾಗೆಲ್ಲ ಮಾತಾಡಬಾರ್ದಪ್ಪ. ಯಾಕಂದ್ರೆ ನಾನು ನನ್ನ ಅಕ್ಕ ತಂಗಿಯರಿಗೆ ಹೇಳೋದೊಂದೇ ಮಾತು, ಹಸಿದು ಬಂದವರಿಗೆ ಯಾವತ್ತು ಅನ್ನ ಇಲ್ಲ ಅಂತ ಹೇಳಬೇಡಿ, ನಮ್ಮ ಕೈಲಿ ಭೇದ ಭಾವ ಯಾವತ್ತು ಮಾಡಬೇಡಿ ಅಂತಾನೆ ಹೇಳೋದಪ್ಪ ನಾನು. ಆದ್ರೆ ಇನ್ನೊಮ್ಮೆ ಹಾಗೆಲ್ಲ ಹೇಳಬೇಡ. ತಾಯಿ ತಪ್ಪಾಯ್ತು, ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ತಿರುಗಿ ಬಂದಿದ್ದಾನೆ ನೋಡು, ಸಂಗಮನಾಥ ನಮ್ಮನ್ನು ಎಲ್ಲಿ ಬಿಟ್ಟು ಹೋಗುತ್ತಾನೆ ಅನ್ನು. ಅವನನ್ನು ಯಾರು ಪ್ರೀತಿಸುವವರು ಅವರ ಮನೆ ಮನಗಳಲ್ಲಿ ಅವನು ವಾಸಿಸುತ್ತಾನೆ. ಶಿವಲಿಂಗಪ್ಪ ಎಂತ ತಪ್ಪ ಮಾಡಿದ, ಬಸವಣ್ಣನ ಮನೆಯಲ್ಲಿ ಅನ್ನ ಸಿಗಲ್ಲವೆಂದು ಜಂಗಮನ ನೊಂದಿಕೊಂಡು ಹೋದರೆ ಆ ಪಾಪವನ್ನು ನನಗಲ್ಲದೆ ನಿನಗೂ ತಟ್ಟುತ್ತಿತ್ತು. ಹೋಗಪ್ಪ ಹೋಗು. ಪಾಪ ಯಾಬ ಅಪ್ಪ, ಜಂಗಮಳ ತೃಪ್ತಿ ಸಂಗಮಳ ತೃಪ್ತಿ ನೀಡಿ ಕಳಿಸು, ಹೋಗಪ್ಪ. ನೀವು ಅಂಥವರಲ್ಲ ಅನ್ನೋದಕ್ಕೆ ಅಂತ ಭಕ್ತರು ಮತ್ತೆ ನಿಮ್ಗೆ ತಿಳಿ ಬಂದಿದ್ದಾರೆ. ನೀಲ, ಆ ಪರಮಾತ್ಮನು ಯಾವ ರೂಪದಲ್ಲಿ ಬಂದರು, ಪ್ರಾಣಿಯಾಗಿ ಬಂದರು, ನಾನೆಂತೂ ಭಕ್ತಿ ಬಿಡಲಾರೆ. ನೀವು ಅಂತವರು ಅಲ್ಲದಿದ್ದರೆ ನಿಮ್ಮ ಭಕ್ತಿಗೆ ಮೆಚ್ಚಿ ಅವರು ಮತ್ತೆ ತಿರುಗಿ ಬಂದಿದ್ದಾರೆ. ಆಗಲಿ ನೀಲ ಆಗಲಿ, ಭಕ್ತಿ ಬಾಂಧವರಿ ಎಂದು ನಿನ್ನ ಡಂಗುರ ನಿನ್ನ ಮನೆಯಿಂದ ಅನ್ನವಿಲ್ಲದೆ ಯಾರಾದರೂ ಹಿಂದೆ ತಿರುಗುದೇ ತಂದೆ, ನೀನು ಭೂಮಿಗೆ ಕಾಮಧೇನು ಆಗಿ ಬಂದಿದ್ದೆ. ಅಪ್ಪ ನನ್ನನ್ನು ಹೊಗಳಿ ಹೊಗಳಿ ಹೊಂಡಸುರಿಗಿತ್ತ ಬೇಡ, ಯಾವನು ಕೊಡುವವನು ಅವನೇ ತೆಗೆದುಕೊಂಡು ಹೋಗುವನು, ನನ್ನದೆನ್ನುವುದೆಲ್ಲ ಮಾಯೆ.
ಅಪ್ಪ ನಾ ಹೋಗಿ ಬರ್ತೇನೆ ಅಪ್ಪ ಹೋಗಿ ಬರ ಅಪ್ಪ ಹೋಗಿ ಬರಪ್ಪ ಹೋಗಿ ಬರ ನೀಲ ಸ್ವಾಮಿ ಈ ದಿನ ಒಂದು ನಿನಗೊಂದು ಹೊಸ ಸುದ್ದಿಯನ್ನು ಹೇಳಬೇಕಾಗಿದೆ ಏನದು ಹೇಳಿ ಸ್ವಾಮಿ ಮಧುವರಸರು ತಮ್ಮ ಮಗಳನ್ನು ಹರಳಿನವರ ಮಗನಿಗೆ ಲಗ್ನ ಕೊಟ್ಟು ಲಗ್ನವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದಾರೆ ಮಧುವರಸರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂದಾಗ ಇನ್ನು ಮೇಲು ಜಾತಿ ಕೀಳು ಜಾತಿ ಅನ್ನೋದ್ರ ಇದಿಲ್ಲ ಎಲ್ಲವೂ ಸರಿ ನೀಲ ಅದಕ್ಕಾಗಿ ಅವರು ಇಂದು ಅನುಭವ ಮಂಟಪಕ್ಕೆ ಬಂದು ಎಲ್ಲ ಶರಣರ ಒಪ್ಪಿಗೆನೂ ಪಡೆಯತಕ್ಕವರು ಇದಕ್ಕೆ ನಿಮ್ಮ ಮನ ಒಪ್ಪಿದೆ ಅಂದ ಮೇಲೆ ಈ ಕಲ್ಯಾಣದಲ್ಲಿ ಈ ವಿವಾಹ ಆಗೋದ್ರಲ್ಲಿ ಅರಿವೇ ಇಲ್ಲದಂತಾಗೋದು ನೀಲ ನೀಲ ಇಂದು ಅನುಭವ ಮಂಟಪದಲ್ಲಿ ಪ್ರಭುದೇವರು ಚನ್ನಬಸವ ಸಿದ್ಧರಾಮ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಯ್ಯ ಅಂಬಿಗರ ಚೋಡಯ್ಯ ಮೊದಲಾದ ಮಹಾನುಭಾವರು ಈ ವಿವಾಹದ ಬಗ್ಗೆ ನಿರ್ಣಯ ಮಾಡತಕ್ಕವರು ನೀಲ ನೀನು ನಿನ್ನ ಅಕ್ಕ ತಂಗಿಯರನ್ನು ಕರೆದುಕೊಂಡು ಬಾ ಹೋಗು ಹಾಗೆ ಆಗ್ಲಿ ಸ್ವಾಮಿ ಸಂಗಮನಾಥ ನೀ ನನ್ನ ದೇಹದ ದೇವಾಲಯದಲ್ಲಿ ನೀನೇ ವಾಸ ಮಾಡಿಕೊಂಡಿರುವೆ ಲೋಕ ಸೇವೆಯಲ್ಲಿ ನನ್ನಿಂದ ಯಾವ ತಪ್ಪಾಗದಂತೆ ಸಹೃದಯ ಸುದ್ದಿ ನೀಡು ತಂದೆ ಸಹೃದಯ ಸುದ್ದಿ ನೀಡು Thank you.